ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಗೆ ಕೇಂದ್ರದಿಂದ ಬಂದಂತಹ ಬರ ವೀಕ್ಷಣೆ ತಂಡ ಹಾಗೂ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ತಮ್ಮ ಹೋಬಳಿಯ ದೊರೆಗಳಹಟ್ಟಿ ಮನಮೈನಹಟ್ಟಿ ನಾಯಕನಹಟ್ಟಿ ಚನ್ನಬಸನಹಟ್ಟಿ ಹಿರೇಕಾವಲು ಈ ಗ್ರಾಮಗಳ ರೈತರ ಜಮೀನೊಳಗೆ ಭೇಟಿ ನೀಡಿ ಶೇಂಗಾ ಸೂರ್ಯಕಾಂತಿ ತೊಗರಿ ಮೆಕ್ಕೆಜೋಳ ಬೆಳೆಗಳ ಬೆಳೆ ಸಮೀಕ್ಷೆ ನಡೆಸಿದರು. ರೈತರ ಸಮಸ್ಯೆಗಳನ್ನ ಸಹ ಅವರು ಕೇಳಿಕೊಂಡರು. ಅಲ್ಲೇ ಸಿಕ್ಕರೆ ಆ ಸರ್ವೆ ನಂಬರ್ ಸ್ಕ್ರಾಪ್ ಇದ್ರೆ ಅದನ್ನ ಫೋಟೋ ಹೊಡ್ಕೊಂಡು ರೈತರು ಇರ್ತಾರೆ ಸರ್, ರೈತರ ಹೆಸರು ಮತ್ತೆ ಅವ್ರ ಮೊಬೈಲ್ ನಂಬರ್ ತಗೊಂಡು ನೀವು ಯಾವಾಗ ಕಟಾವ್ ಮಾಡ್ತೀರಂತ ಅದನ್ನ ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಂಡು ಕಟಾವ್ ಡೇಟ್ ಹಾಕ್ತೀವಿ ಸರ್. ಕಟಾವ್ ಡೇಟ್ ಹಾಕ್ದಾಗ ಅವ್ರದೆಲ್ಲ ಡೀಟೇಲ್ಸ್ ತಗೊಂಡು ರೈತರದ್ದು ನೀವು ಯಾವಾಗ ಹಾರ್ವೆಸ್ಟ್ ಮಾಡ್ತೀರಂತ ಅವ್ರ ಹತ್ರ ತಿಳ್ಕೊಂಡು ಆ ಡೇಟ್ ಹಾಕ್ತೀವಿ ಸರ್. ಆ ಡೇಟಿಗೆ ನಾವು ಅವರಿಗೆ ಫೋನ್ ಮಾಡ್ತೀವಿ ಸರ್, ನೀವು ನಾಳೆ ಹಾರ್ವೆಸ್ಟ್ ಮಾಡ್ತೀರಾ ಇಲ್ಲ ಅಂತ. ಅವಾಗ ಅವರಿಗೆ ನಾವು ಫೋನ್ ಮಾಡಿದ್ರೆ ಆಯ್ತು ನಾವು ಮಾಡ್ತೀವಿ ಬರ್ರಿ ಅಂದಾಗ ನಾವು ಆ ಡೇಟ್ ಹಾಕ್ತೀವಿ ಸರ್. ನೆಕ್ಸ್ಟ್ ಡೇಟಿಗೆ ಹಾಕಿ ನಾವು ಇನ್ಸೂರೆನ್ಸ್ ಕಂಪ್ನಿಯವರಿಗೆ ತಿಳಿಸ್ತೀವಿ ಸರ್, ಇನ್ಫಾರ್ಮ್ ಮಾಡ್ತೀವಿ. ನಾವೀಗ ನಾಳೆ ಕಟಾವ್ ಮಾಡ್ತಿದ್ದೀವಿ, ನೀವು ಬಂದಿಲ್ಲಿ ಇದ್ದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಇದು ಮಾಡ್ರಿ ಅಂತೇಳಿ ಅವರಿಗೂ ಕರಿತೀವಿ ಸರ್. ಮತ್ತು ನಾವು ಇರ್ತೀವಿ ಮೂಲ ಕಾರ್ಯಕ್ರಮ, ನಾವು ಇದ್ದು ಮತ್ತು ಹೊಲದವರು ರೈತರು ಇರ್ತಾರೆ, ಅವ್ರು ಕಟಾವ್ ಮಾಡ್ತಿರ್ತಾರೆ. ನಾವು ಇದು ಯಾಪ್ ಮುಖಾಂತರ ಸಿಸಿ ಮಾಡ್ತೀವಿ ಸರ್. ಯಾವ ರೀತಿ ಮಾಡ್ತೀವಿ ಅಂದರೆ ಸರ್, ಅಲ್ಲಿ ಸ್ಟಾರ್ಟಿಂಗ್ ನಾವು ಸರ್ವೆ ನಂಬರ್ ಸೆಲೆಕ್ಟ್ ಮಾಡ್ತೀವಿ ಸರ್. ಸರ್ವೆ ನಂಬರ್ ಸೆಲೆಕ್ಟ್ ಆದಮೇಲೆ ಅಲ್ಲಿ ಎಂಟ್ರಿ ಮಾಡೋದು ಇದು ಗ್ರೌಂಡಲ್ಲಿ ಹೆಂಗಂದ್ರೆ ಸರ್, ಈಗ ಅದರಲ್ಲಿ ಫಸ್ಟ್ ಫುಟ್ ಸ್ಟೆಪ್ ಇರುತ್ತೆ, ಉದ್ದ ಅಗಲ ಕೇಳುತ್ತೆ ಸರ್, ಉದ್ದ ಎಷ್ಟು ಫುಟ್ ಬರುತ್ತೆ ಮತ್ತೆ ಇದು ಎಷ್ಟು ಬರುತ್ತೆ ಅದನ್ನೆಲ್ಲ ಹಾಕ್ತೀವಿ ಸರ್. ಅದಾಕಾದ್ಮೇಲೆ ಅದೊಂದು ರ್ಯಾಂಡಮ್ ನಂಬರ್ ಬರುತ್ತೆ ಸರ್, ಉದ್ದಕ್ಕೊಂದು ರ್ಯಾಂಡಮ್ ನಂಬರ್ ಬರುತ್ತೆ, ಅಗಲಕ್ಕೊಂದು ರ್ಯಾಂಡಮ್ ನಂಬರ್ ಬರುತ್ತೆ. ಈ ಸೌತ್ ವೆಸ್ಟ್ ಇದ್ರಲ್ಲಿ ನೈಋತ್ಯ ಅದು ಎಷ್ಟು ನಂಬರ್ ಬರುತ್ತೋ ಅಷ್ಟು ಒಳಗಡೆ ಬರುತ್ತೆ ಸರ್, ಈ ಕಡೆಯಿಂದ ಮತ್ತೆ ಒಳಗಡೆ ಬರುತ್ತೆ. ಒಳಗಡೆ ಬಂದು ಪಾಯಿಂಟ್ ಅಲ್ಲಿ ಇಟ್ಟು ಅಲ್ಲಿಂದ 5 ಮೀಟರ್ ಈ ಕಡೆ, ಅಲ್ಲಿ 5 ಮೀಟರ್ ಮಾಡ್ಬೇಕು ಸರ್. ರಾಷ್ಟ್ರೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಸಹ ಬೆಳೆ ಸಮೀಕ್ಷೆಯಲ್ಲಿ ಭಾಗವಹಿಸಿ 2023-24 ರೈತರು ಬಿತ್ತನೆ ಮಾಡಿದಂತಹ ಬೆಳೆ ಸಂಪೂರ್ಣ ನಾಶವಾಗಿದ್ದು ರೈತ ಸಮುದಾಯ ತುಂಬಾ ಸಂಕಷ್ಟದಲ್ಲಿದೆ. ಸಂಕಷ್ಟದಲ್ಲಿರುವ ರೈತರಿಗೆ ಸಹಾಯ ಸಹಕಾರ ಬೇಕಾಗಿರುವುದರಿಂದ ಸರ್ಕಾರದ ಬಹುಮುಖ್ಯವಾಗಿ ಈ ದಿಸೆಯಲ್ಲಿ ಕೆಲಸ ಮಾಡಬೇಕು ಅಂತ ರೈತ ಮುಖಂಡರು ಒತ್ತಾಯವನ್ನು ಮಾಡಿದರು. ರೈತರಿಗೆ ಸಂಪೂರ್ಣ ಬೆಳೆ ಪರಿಹಾರ ನೀಡಬೇಕು ಹಾಗೂ ಬೆಳೆ ವಿಮೆಯನ್ನು ಸಹ ತುರ್ತಾಗಿ ರೈತರ ಖಾತೆಗಳಿಗೆ ಪಾವತಿಸಬೇಕು. ಸರ್, ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಅಂದರೆ ಚಳ್ಳಕೆರೆ ತಾಲೂಕು ಸರ್ ಇದು. ಆದ್ದರಿಂದ ದಯಮಾಡಿ ಈಗ ಫುಲ್ ಬರ ಇದೆ ಸರ್, ಜನ ಜಾನುವಾರುಗಳಿಗೂ ಕುಡಿಯೋ ನೀರಿನ ವ್ಯವಸ್ಥೆನೂ ಭಾಳ ವಿಪರೀತ ಅಧೋಗತಿಯಾಗಿದೆ. ಈಗ 3 ತಿಂಗಳಾದ್ರೂ ಮಳೆ ನಮಗೆ ಯಾವ ಥರದ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆಗಳಿಗೂ ಸಹ ಒಣಗೋಗ ಸ್ಥಿತಿಯಲ್ಲಿದ್ದಾವೆ. ಈಗ ಮಳೆ ಏನು ಭಾಳ ಕೊರತೆ ಇದೆ, ಅದಕ್ಕೋಸ್ಕರ ನಮಗೆ ಇನ್ನೂ ಹೆಚ್ಚಿನ ಅವಕಾಶ ಮಾಡಿಕೊಟ್ಟು ಎಲ್ಲ ಪ್ರತಿಯೊಂದು ಎನರ್ಜಿಯಲ್ಲಿ ಏನೇನು ಕೆಲಸ ಕಾರ್ಯಕ್ರಮಗಳು ಬೇಕೋ ಅವನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿಕೊಟ್ರೆ ಜನ ಬದುಕಕ್ಕೂ ಒಂದು ವ್ಯವಸ್ಥಿತವಾಗುತ್ತೆ. ಮತ್ತು ಜನ ಜಾನುವಾರುಗಳಿಗೂ ಸಹ ಹುಲ್ಲಿನ ಅಭಾವ ಮತ್ತು ನೀರಿನ ಅಭಾವ ಬಹಳ ಇದೆ. ಅದಕ್ಕೋಸ್ಕರ ಒಂದು ಗೋಶಾಲೆ, ಪಂಚಾಯತಿಗೆ ಒಂದು ಗೋಶಾಲೆ ತೆರೆಯಬೇಕಾದ್ರೆ ತಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಕೆಲಸ ಮಾಡೋದ್ರಿಂದ ದುಡಿಯುವ ಕೈಗಳಿಗೆ ನಾವು ಮಹಾತ್ಮ ಗಾಂಧಿ ನರೇಗಾ ಉದ್ಯೋಗ ಖಾತ್ರಿಯಿಂದ ಬಡ ಕುಟುಂಬಗಳಿಗೆ ತುಂಬ ಅನುಕೂಲ ಆಗ್ತಿದೆ. ಈಗ ಬರಗಾಲ ಆಗಿರೋದರಿಂದ ಇನ್ನು ಈಗ ಏನು 100 ದಿನಗಳ ಕಾಲ ದುಡಿಯುವ ಕೈಗಳ ಕೆಲಸ ಇದೆ. ಮುಂದಿನ ದಿನಗಳಲ್ಲಿ 150 ದಿನಗಳು ಮಾಡಬೇಕಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈಗ ಬರಗಾಲ ಇರೋದರಿಂದ ಎಲ್ಲಿ ಕೆಲಸ ಇಲ್ಲ ಜನಗಳಿಗೆ, ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನಂಬಿಕೊಂಡೇ ಬರುತ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು 150 ದಿನ ಕೆಲಸ ಕೊಡಬೇಕು. ಅದೇ ರೀತಿ ಸರ್ಕಾರ ಈ ಕಡೆ ಗಮನ ಹರಿಸಬೇಕಂತ ತಮ್ಮಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗವಿಲ್ಲದೆ ಮಹಾನಗರಗಳತ್ತ ಜನರು ದುಡಿಯಲು ಗುಳೆ ಹೋಗ್ತಾ ಇದ್ದಾರೆ. ಇದನ್ನು ತಪ್ಪಿಸಬೇಕು ಅಂತಂದ್ರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಜನಗಳಿಗೆ ಕೆಲಸವನ್ನು ಕೊಡಬೇಕು ಅಂತ ಒತ್ತಾಯವನ್ನ ಮಾಡಿದ್ರು. ಈ ಒಂದು ಬರ ಏನು ಭೀಕರ ಬರ ಆವರಿಸಿದೆ ಈ ಸಮಯದಲ್ಲಿ. ಇಂದು ಕೇಂದ್ರ ಬರ ಅಧ್ಯಯನ ತಂಡ ಹಾಗೂ ಜಿಲ್ಲಾಡಳಿತ ಆಗಮಿಸಿ ನಮ್ಮ ನಾಗಿನೇಟಿ ಭಾಗದ ಹಾಗೂ ಚಳ್ಳಕೆರೆ ಭಾಗದ ಎಲ್ಲ ಜನರು ವೀಕ್ಷಣೆ ಮಾಡಿರ್ತಾರೆ. ಈ ಒಂದು ದುಸ್ಥಿತಿಯಲ್ಲಿ ಇಂದಿನ ನಮ್ಮ ರೈತರ ಒಂದು ಸಂಕಷ್ಟದ ದಿನದಲ್ಲಿ ರೈತರಿಗೆ ಸರಿಯಾದ ಪರಿಹಾರ ಸಿಗ್ತಾ ಇಲ್ಲ, ಪರಿಹಾರ ಕಮ್ಮಿ ಮಾಡಿದ್ದಾರೆ. ಹಿಂದೆಲ್ಲ ಹೆಕ್ಟೇರಿಗೆ 13,500 14,000 ಕೊಡ್ತಾ ಇದ್ರು ಹೆಕ್ಟೇರಿಗೆ, ಈ ವರ್ಷ ಬರೀ 8,500 ಹೇಳ್ತಾ ಇದ್ದಾರೆ. ತುಂಬ ತೊಂದರೆ ಆಗುತ್ತೆ.
ಈ ಬಾರಿ ಕನಿಷ್ಠ 15-20 ಸಾವಿರ ಒಂದು ಹೆಕ್ಟೇರಿಗೆ ಪರಿಹಾರ ಕೊಡಬೇಕು, ಮತ್ತು ಈರುಳ್ಳಿಗೂ ಸಹ 20-25 ಸಾವಿರ ಪರಿಹಾರ ಕೊಡಬೇಕು. ಮಳೆ ನಂಬಿ ಬದುಕ್ತಾ ಇರಬೇಕಂತ ನಮ್ಮ ಭಾಗದಲ್ಲಿ ಜನ ಜಾನುವಾರುಗಳಿಗೆ ನೀರಿನ ಕೊರತೆ ಆಗಿದೆ, ಜಾನುವಾರುಗಳಿಗೆ ಮೇವಿನ ಕೊರತೆ ತುಂಬ ಆಗ್ತದೆ, ಕೆಲವು ಮೇವೇ ಇಲ್ಲ, ಕೆಲವು ಹಸು ಕರುಗಳು ಸಾಯುವಂಥ ಪರಿಸ್ಥಿತಿ ಬಂದಿದೆ ಮೇವಿಲ್ಲದೆ.